ಚಂದ್ರಕಾಂತ್ ಪಾಟೀಲ್ ಪಬ್ಲಿಕ್ ಶಾಲೆ ಕಲಬುರಗಿ ಕನ್ನಡ ಭಾಷೆ ವಿಡಿಯೋ ಪಾಠ ಮೂರು ನಾಮಪದಗಳು ಮಕ್ಕಳೇ ತಮಗೆಲ್ಲರಿಗೂ ವಿಡಿಯೋ ಪಾಠ ಮೂರು ನಾಮಪದಗಳು ಈ ವಿಶೇಷ ಅವಧಿಗೆ ಸ್ವಾಗತವನ್ನು ನಾನು ಕೊರುತ್ತೇನೆ ಬನ್ನಿ ಹಾಗಾದರೆ ನಾಮಪದಗಳು ಎಂದರೇನು ನೋಡೋಣ ನಾಮಪದಗಳು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುವರು ಮಕ್ಕಳೇ ವ್ಯಕ್ತಿಯಾಗಲಿ ವಸ್ತುವಾಗಲಿ ಸ್ಥಳಗಳಾಗಲಿ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎಂದು ಕರೆಯುತ್ತೇವೆ ಬನ್ನಿ ಕೆಲವು ಉದಾಹರಣೆಗಳೊಂದಿಗೆ ನಾವು ಅದನ್ನು ತಿಳಿಯೋಣ ಇಲ್ಲಿ ವ್ಯಕ್ತಿಗಳ ಹೆಸರುಗಳಿದ್ದಾವ ಕುವೆಂಪು ಸುಧಾಮೂರ್ತಿ ರಾಹುಲ್ ದ್ರಾವಿಡ್ ಸಾಲು ಮರದ ತಿಮ್ಮಕ್ಕ ಇವರು ವ್ಯಕ್ತಿಗಳ ಹೆಸರುಗಳಿಗೆ ಉದಾಹರಣೆಗಳು ಹಾಗೆಯೇ ವಸ್ತುಗಳ ಹೆಸರು ಮೇಜು ಕುರ್ಚಿ ಮೊಬೈಲ್ ಮತ್ತು ಕಾರ್ ಸ್ಥಳಗಳಿಗೆ ಬೆಂಗಳೂರು ಶ್ರವಣಬೆಳಗೊಳ ಹಂಪಿ ಮೈಸೂರು ಉದಾಹರಣೆಗಳನ್ನು ನಾನು ನೀಡಿದ್ದೇನೆ ಅದೇ ರೀತಿ ಪ್ರಾಣಿಗಳಿಗೆ ಆನೆ ಹುಲಿ ಜಿಂಕೆ ಚಿರತೆ ಉದಾಹರಣೆಗಳಾಗಿ ನಾನು ನೀಡಿದ್ದೇನೆ ನೀವು ಕೂಡ ಈ ನಾಲ್ಕು ವ್ಯಕ್ತಿಗಳ ಹೆಸರುಗಳಿಗೆ ವಸ್ತುಗಳಿಗೆ ಸ್ಥಳಗಳಿಗೆ ಮತ್ತು ಪ್ರಾಣಿಗಳಿಗೆ ಉದಾಹರಣೆಗಳನ್ನು ನೀವು ಕೂಡ ನೀಡ್ರಿ ಹಾಗಾದರೆ ಬನ್ನಿ ಚಿತ್ರಗಳೊಂದಿಗೆ ನಾವು ಅವುಗಳನ್ನು ತಿಳಿಯೋಣ ಈ ಒಂದು ಚಿತ್ರಪಟದಲ್ಲಿ ನಾಲ್ಕು ಚಿತ್ರಗಳಿವೆ ಮೊದಲಿಗೆ ಕುವೆಂಪು ವ್ಯಕ್ತಿಯ ಹೆಸರು ಕುವೆಂಪು ಅದೇ ರೀತಿ ವಸ್ತುಗಳಿಗೆ ಉದಾಹರಣೆಯಾಗಿ ಇಲ್ಲಿ ಮೇಜಿನ ಚಿತ್ರವಿದೆ ಅದೇ ರೀತಿ ಸ್ಥಳಗಳಿಗೆ ಉದಾಹರಣೆಯಾಗಿ ಮೈಸೂರಿನ ಅರಮನೆ ಇದೆ ಅದೇ ರೀತಿ ಪ್ರಾಣಿಗಳಿಗೆ ಉದಾಹರಣೆಯಾಗಿ ಹುಲಿಯ ಚಿತ್ರವಿದೆ ಹೀಗೆ ನೀವು ಕೂಡ ಉದಾಹರಣೆಗಳನ್ನು ಉದಾಹರಿಸಿರಿ ನಾಮಪದಗಳು ಮಕ್ಕಳೇ ಇದರಲ್ಲಿ ಕೂಡ ಹಲವು ವಿಧಗಳಿವೆ ಆ ವಿಧಗಳಲ್ಲಿ ಕೆಲವೊಂದು ವಿಧಗಳ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ ಅವುಗಳೆಂದರೆ ವಸ್ತುವಾಚಕ ನಾಮಪದ ಗುಣವಾಚಕ ನಾಮಪದ ಸಂಖ್ಯಾವಾಚಕ ನಾಮಪದ ಮತ್ತು ದಿಗ್ವಾಚಕ ನಾಮಪದಗಳು ಈ ನಾಲ್ಕು ವಿಧಗಳ ಬಗ್ಗೆ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮಕ್ಕಳೇ ಬನ್ನಿ ಹಾಗಾದರೆ ನಾವು ಮೊದಲಿಗೆ ವಸ್ತುವಾಚಕ ನಾಮಪದದ ಬಗ್ಗೆ ತಿಳಿದುಕೊಳ್ಳೋಣ ವಸ್ತುವಾಚಕ ನಾಮಪದ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳು ಎನ್ನುವರು ಹಾಗೆಯೇ ವಸ್ತುವಾಚಕ ನಾಮಪದಗಳನ್ನು ಕೂಡ ನಾವು ಮತ್ತೆ ಮೂರು ಪ್ರಕಾರವಾಗಿ ವಿಂಗಡಿಸಬಹುದು ಅವುಗಳೆಂದರೆ ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತನಾಮ ಬನ್ನಿ ಮಕ್ಕಳ ರೂಢನಾಮ ಎಂದರೇನು ತಿಳಿದುಕೊಳ್ಳೋಣ ರೂಢಿಯಿಂದ ಅಂದರೆ ಹಿಂದಿನ ಕಾಲದಿಂದಲೂ ಅಥವಾ ಅನಾದಿ ಕಾಲದಿಂದಲೂ ಬಂದ ಪದಗಳಿಗೆ ರೂಢನಾಮ ಎಂದು ಕರೆಯುತ್ತೇವೆ ಅವುಗಳಿಗೆ ಉದಾಹರಣೆಗಳಾಗಿ ನದಿ ಪರ್ವತ ಪಟ್ಟಣ ದೇಶ ಬೆಟ್ಟ ಸಮುದ್ರ ಕೆರೆ ಹಳ್ಳ ಇತ್ಯಾದಿಗಳು ಇವುಗಳನ್ನು ನಾವು ರೂಢನಾಮಗಳು ಎಂದು ಕರೆಯುತ್ತೇವೆ ಹಾಗೆಯೇ ಅಂಕಿತನಾಮ ಅಂಕಿತನಾಮ ಎಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳನ್ನು ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಮಕ್ಕಳ ಉದಾಹರಣೆಗಳು ಗಣೇಶ ಕಾವೇರಿ ಕುವೆಂಪು ಹಿಮಾಲಯ ಭಾರತ ಕರ್ನಾಟಕ ಗಂಗಾ ಇತ್ಯಾದಿ ಮಕ್ಕಳೇ ನದಿ ಅನ್ನುವುದು ರೂಢನಾಮವಾದರೆ ಕಾವೇರಿ ನದಿ ಅನ್ನುವುದು ಅಂಕಿತನಾಮ ಕಾವೇರಿ ಎಂದು ನಾವು ನದಿಗೆ ಹೆಸರನ್ನು ಇಟ್ಟಿದ ಕಾರಣ ಅದಕ್ಕೆ ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಹಾಗೇ ಪರ್ವತ ಅನ್ನೋದು ರೂಢನಾಮ ಆದರೆ ಹಿಮಾಲಯ ಪರ್ವತ ಎನ್ನುವುದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ ಮಕ್ಕಳೇ ದೇಶ ಎನ್ನುವುದು ರೂಢನಾಮ ಆದರೆ ಭಾರತ ದೇಶ ಎನ್ನುವುದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ ಮಕ್ಕಳೇ ಸಮುದ್ರ ಅನ್ನೋದು ರೂಢನಾಮಕ್ಕೆ ಉದಾಹರಣೆ ಆದರೆ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಅನ್ನುವುದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ ಇನ್ನು ಕೊನೆಯ ವಿಧ ಅನ್ವರ್ತನಾಮ ಹಾಗಂದ್ರೇನು ರೂಪ ಗುಣ ವೃತ್ತಿ ಸ್ವಭಾವ ಮತ್ತು ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ಅನ್ವರ್ತನಾಮಗಳು ಎಂದು ಕರೆಯುತ್ತೇವೆ ಮಕ್ಕಳೇ ಉದಾಹರಣೆಗಳು ವ್ಯಾಪಾರಿ ಅಂದರೆ ವ್ಯಾಪಾರ ಮಾಡತಕ್ಕಂಥ ವ್ಯಕ್ತಿಗೆ ವ್ಯಾಪಾರಿ ರೋಗಿ ಯೋಗಿ ಶಿಕ್ಷಕ ವಿದ್ವಾಂಸ ಪೂಜಾರ ವಿದ್ಯಾರ್ಥಿ ಬಳೆಗಾರ ಅಂದರೆ ಬಳೆಗಳನ್ನು ಮಾರುವವ ಬಳೆಗಾರ ವಿದ್ಯೆಯನ್ನು ಕಲಿಯುವವರು ವಿದ್ಯಾರ್ಥಿ ಶಿಕ್ಷಣವನ್ನು ನೀಡುವವರು ಶಿಕ್ಷಕ ಅಂದರೆ ವ್ಯಕ್ತಿಯ ರೂಪ ಗುಣ ವೃತ್ತಿಗಳಿಗೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳು ನಾಮಗಳು ಆಗುತ್ತವೆ ಮಕ್ಕಳೇ ಮಕ್ಕಳೇ ಇಲ್ಲಿಯವರೆಗೂ ನಾಮಪದ ಅದರ ಅರ್ಥ ಮತ್ತು ವಿಧೆಗಳು ಅದರಲ್ಲಿ ವಸ್ತುವಾಚಕ ನಾಮಪದದ ಅರ್ಥ ಮತ್ತು ವಿಧೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವೆ ಇನ್ನುಳಿದ ವಿಧೆಗಳಾದ ಗುಣವಾಚಕ ನಾಮಪದ ಸಂಖ್ಯಾವಾಚಕ ನಾಮಪದ ಮತ್ತು ದಿಗ್ವಾಚಕ ನಾಮಪದಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮಕ್ಕಳೇ ಇಲ್ಲಿವರೆಗೂ ಕಲಿತ ಅಂಶಗಳ ಆಧಾರದ ಮೇಲೆ ಕೆಲವು ಅಭ್ಯಾಸ ಚಟುವಟಿಕೆಗಳನ್ನು ನಾನು ನೀಡಿರುವೆ ಅವುಗಳಿಗೆ ನೀವು ಉತ್ತರಿಸಿ ಶಾಲೆಗೆ ಬರುವಾಗ ಅವುಗಳನ್ನು ಶಿಕ್ಷಕರಿಗೆ ಸಲ್ಲಿಸಬೇಕು ಮಕ್ಕಳೇ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು